श्री गुरुभ्यो नमः श्रीमन् महागणाधिपतये नमः जगन्मातेयाद बनशंकरियन्न स्मरिसुत्ता दुर्गम मत्तु धूम्राक्ष अंतकंत राक्षसरन्न संहार माडि बनशंकरिय क्षेत्रदल्ली नेले निंतिरतकंत आ शाखांबरियन्न आ त्रिदंडी ऋषि सर्व देवगणगळेल्लरू बंदु आ जगन्मातेयन्न स्तुति माड्तारे ಜಗನ್ಮಾತೆಯನ್ನು ಸ್ತುತಿ ಮಾಡಿ ಅವರ ಒಂದು ಸ್ತುತಿಗೆ ಆ ಶಂಕರಿ ಪ್ರಕಟಗೊಂಡು ಏನು ಬೇಕು ವರವನ್ನು ಕೇಳ್ರಿ ಅಂತಂದಾಗ ಆ ತ್ರಿದಂಡಿ ಋಷಿ ಹೇಳ್ತಾನೆ ನಮಗೇನು ವರ ಬೇಡ ನಾವು ಕರೆದಂಥ ಸಂದರ್ಭದೊಳಗೆ ಬಂದು ನಮಗೆ ಬಂದಂಥ ದುಃಖವನ್ನು ದೂರ ಮಾಡಿ ನಮ್ಮನ್ನು ಉದ್ಧಾರ ಮಾಡಬೇಕು ತಾಯಿ ಅಂಥೇಳಿ ಕೇಳಿಕೊಂಡಾಗ ಆ ಜಗನ್ಮಾತೆ ನೀವು ಇರುವಂಥ ಕ್ಷೇತ್ರದಲ್ಲಿ ಸದಾ ನಾನು ಬಂದು ನೆಲೆ ನಿಂತು ನಿಮ್ಮೆಲ್ಲರ ರಕ್ಷಣೆಯ ಜವಾಬ್ದಾರಿಯನ್ನು ಹೊರುವಂಥವಳಾಗ್ತೇನೆ ಅಂಥೇಳಿ ಆ ಜಗನ್ಮಾತೆ ಶಾಖಾಂಬರಿ ಆ ಒಂದು ಬನದ ಶಂಕರಿಯಾಗಿ ಬಂದು ಆ ತಿಲಕಾರಣ್ಯ ಪ್ರದೇಶದೊಳಗೆ ನೆಲೆ ನಿಂತು ಅಲ್ಲಿ ಬರುವಂತಹ ಎಲ್ಲ ಭಕ್ತರನ್ನ ಉದ್ಧಾರ ಮಾಡುವಂಥವಳಾಗಿ ಯಾವ ಒಂದು ಕಾಮನೆಯನ್ನು ಇಟ್ಟುಕೊಂಡು ಬಂದಿರ್ತಾಳಲ್ಲ ಬಂದಿರ್ತಾರಲ್ಲ ಅಂತಹ ಎಲ್ಲ ಅವರ ಕಾಮನೆಗಳನ್ನು ಪೂರ್ತಿ ಮಾಡುವ ಕಾಮಧೇನು ಕಲ್ಪವೃಕ್ಷವಾಗಿ ಆ ಜಗನ್ಮಾತೆ ಇಂದಿಗೂ ಸಹಿತ ಆ ಒಂದು ಬನಶಂಕರಿಯ ಕ್ಷೇತ್ರದೊಳಗೆ ನೆಲೆ ನಿಂತು ನಂಬಿ ಬರುವಂತಹ ಭಕ್ತರಿಗೆ ಇಂಬನ್ನು ಕೊಟ್ಟು ಆ ಎಲ್ಲ ಭಕ್ತರನ್ನ ಉದ್ಧಾರ ಮಾಡುವಂಥವಳು ಆಗಿದ್ದಾಳ ಅಂತಕ್ಕಂಥದ್ದು ಈ ಬನಶಂಕರಿಯ ಒಂದು ಚರಿತ್ರೆಯೊಳಗೆ ಬರುವಂಥದ್ದಾಗೈತಿ. ಆ ಹೊಂಡದಲ್ಲಿ ಸ್ನಾನವನ್ನು ಮಾಡಿ ಆ ಜಗನ್ಮಾತೆಯ ದರ್ಶನವನ್ನು ಪಡೆದ್ರೆ ಅಲ್ಲಿ ನಮ್ಮ ಎಲ್ಲ ಒಂದು ಆಶೆ ಆಕಾಂಕ್ಷೆಗಳು ನಮ್ಮ ಎಲ್ಲ ಒಂದು ಈಡೇರಿಕೆಗಳು ಈಡೇರ್ತಾವ ಅಂತಕ್ಕಂಥ ಒಂದು ದೃಷ್ಟಾಂತ ಸಿದ್ಧಾಂತ ಐತಿ. ಆದ್ದರಿಂದ ಆ ಒಂದು ಬನಶಂಕರಿ ಕ್ಷೇತ್ರದ ಮಹಿಮೆ ಅತ್ಯಂತ ವಿಸ್ತಾರವಾದಂಥದ್ದು ಅತ್ಯಂತ ವಿಶಾಲವಾದಂಥದ್ದು ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಆ ಜಗನ್ಮಾತೆಯ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ.